ಹಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾವು ಮಾಡೋಣ ಚಿಕನ್ ರೆಸಿಪಿ. ಗೆಸ್ಟ್ ಬರಲಿ, ಫಂಕ್ಷನ್ ಇರಲಿ, ಪಾರ್ಟಿ ಇರಲಿ, ಏನೇ ಇರಲಿ, ಸಂಡೇ, ಮಂಡೇ, ಟ್ಯೂಸ್ಡೇ, ಈ ಒಮ್ಮೆ ಈ ಕರಿಯನ್ನು ನೀವು ಮಾಡಿ ನೋಡಿ. ಯಾವಾಗಲೂ ಮತ್ತೆ ಇದನ್ನೇ ಟ್ರೈ ಮಾಡ್ತೀರಾ, ಅಷ್ಟೊಂದು ಚೆನ್ನಾಗಾಗತ್ತೆ. ಓಕೆ, ಇದಕ್ಕೆ ಏನೆಲ್ಲ ಬೇಕು ಇವಾಗ ನೋಡ್ಕೊಳ್ಳೋಣ. ನಾನಿಲ್ಲಿ 1.5 kg ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ ನಾನಿವತ್ತು ಮಸಾಲವನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕಿ 3 ದೊಡ್ಡ ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಲಿಕ್ಕೆ ಉಂಟು. ಒಳ್ಳೆ ರೀತಿ ಫ್ರೈ ಆಗಬೇಕು. ಇದು ಫ್ರೈ ಆಗೋ ತನಕ ಬೇರೆ ಏನೆಲ್ಲ ಮಸಾಲೆ ಬೇಕು ನೋಡಿ, ಅದನ್ನು ರೆಡಿ ಮಾಡೋಣ. ಚಿಕನ್ ತಗೊಂಡು ಅದಕ್ಕೆ ಉಪ್ಪನ್ನು ಸೇರಿಸಿದ್ದೀನಿ, ಅರಿಶಿನ ಪೌಡ್ರನ್ನು ಹಾಕಿದ್ದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕೋಣ. ಅದರೊಂದಿಗೆ 1 ಕಪ್ಪಷ್ಟು ಮೊಸರನ್ನು ಕೂಡ ಆ್ಯಡ್ ಮಾಡೋಣ. ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಡೋಣ ಪಕ್ಕಕ್ಕೆ. ಓಕೆ, ಇಲ್ಲಿ ನೀರುಳ್ಳಿ ಫ್ರೈ ಆಗಿದ್ದೆ, ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಲಿಕ್ಕಿಲ್ಲ. ಒಣಮೆಣಸು 1 5-6 ಒಣಮೆಣಸನ್ನು ಹಾಕಿ ಫ್ರೈ ಮಾಡಿ, ಇದರೊಂದಿಗೆ 1/2 ಚಮಚದಷ್ಟು ಜೀರಿಗೆಯನ್ನು ಕೂಡ ಹಾಕೋಣ. ಓಕೆ, ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಇವಾಗ ಇದಕ್ಕೆ 4 ದೊಡ್ಡ ಟೊಮೆಟೊವನ್ನು ಹಾಕಿ ಎಲ್ಲವನ್ನು ಒಳ್ಳೆ ರೀತಿ ಬಾಡಿಸಬೇಕು. ಫ್ರೈ ಆಗಬೇಕು, ಇದರಲ್ಲಿ ಸಾಫ್ಟ್ ಆಗಬೇಕು. ಓಕೆ, ಟೊಮೆಟೊ ಸಾಫ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಣ. ಪುದೀನ ಎಲ್ಲ ಏನು ಕೂಡ ಹಾಕಲಿಕ್ಕಿಲ್ಲ, ಓನ್ಲಿ ಕೊತ್ತಂಬರಿ ಸೊಪ್ಪು ಸಾಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಕ್ಯಾಶ್ಯೂನೆಟ್, ಏಲಕ್ಕಿ, ಲವಂಗ ಇಷ್ಟನ್ನು ಹಾಕಿದ್ದೀನಿ. ಅದರೊಂದಿಗೆ ಬಡೆ ಶೇಪ್, ಬೇಕಿದ್ದರೆ ನೀವು ದಾಲ್ಚಿನಿ ಕೂಡ ಯೂಸ್ ಮಾಡ್ಬೋದಿಲ್ಲಿ. ಓಕೆ, ಇವಾಗ ಇದು ಮಸಾಲೆ ರೆಡಿಯಾಗಿದೆ. ಇದನ್ನೊಂದು ಪ್ಲೇಟಲ್ಲಿ ಹಾಕಿ ತಣ್ಣಗಾದಮೇಲೆ ಗ್ರೈಂಡ್ ಮಾಡೋಣ. ನೈಸಾಗಿ ಗ್ರೈಂಡ್ ಮಾಡಬೇಕು. ಇವಾಗ ಅದೇ ಕಡಾಯಿ ತಗೊಂಡಿದ್ದೀನಿ, ಸ್ವಲ್ಪ ತುಪ್ಪ ಜಾಸ್ತಿ ತುಪ್ಪ ಹಾಕಿದ್ದೀನಿ. ತುಪ್ಪದ ಬದಲು ಎಣ್ಣೆ ಕೂಡ ನೀವು ಹಾಕ್ಬೋದು, ಯಾಕೆಂದರೆ ಈ ತುಪ್ಪದಲ್ಲೇ ಚಿಕನ್ ಫ್ರೈ ಆಗಬೇಕು. ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಒಳ್ಳೆ ರೀತಿ ಚಿಕನನ್ನು ಫ್ರೈ ಮಾಡಿ, ಯಾಕೆಂದರೆ ಇದರಲ್ಲಿ ಜಿಂಜರ್ ಗಾರ್ಲಿಕ್ ಎಲ್ಲ ಹಾಕಿದ್ರಿಂದ ಒಳ್ಳೆ ರೀತಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ಫ್ರೈ ಆಗಿದೆ ಚಿಕನ್. 1-5 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಗ್ರೈಂಡ್ ಮಾಡಿದ ಮಸಾಲವನ್ನು ಆ್ಯಡ್ ಮಾಡಿದ್ದೀನಿ. ಬೇಕಾಗುವಷ್ಟು ನೀರನ್ನು ಸೇರಿಸಿ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕಿ ಚೆನ್ನಾಗಿ ಇವಾಗ ಚಿಕನ್ ಬೇಯಲಿಕ್ಕೆ ಬಿಡೋಣ. ಮುಚ್ಚಿಡಿ, ಒಳ್ಳೆ ರೀತಿ ಚಿಕನ್ ಬೇಯಬೇಕು. ಎಣ್ಣೆ ಎಲ್ಲ ಮೇಲ್ ಬಂದು ಪರ್ಫೆಕ್ಟ್ ಆಗುತ್ತೆ. ನೀರು ನಿಮಗೆ ಯಾವ ರೀತಿ ಹದ ಬೇಕು ಆ ರೀತಿ ನೀವು ಸೇರಿಸಿದರೆ ಆಯಿತು. ಇವಾಗ ಚಿಕನ್ ಬೆಂದಿದೆ ನೋಡಿ, ಕಲರ್ ಯಾವ ರೀತಿ ಬಂದಿದೆ, ಆಯಿಲ್ ಯಾವ ರೀತಿ ಮೇಲೆ ಬಿಟ್ಟಿದೆ, ಘಮ ಘಮ ಪರಿಮಳ ಬರ್ತಾ ಉಂಟು. ಸೂಪರ್ ಆಗುತ್ತೆ ಇದು. ಯಾವುದೇ ಫಂಕ್ಷನ್ ಟೈಮಲ್ಲಿ ನೀವು ಈ ಗ್ರೇವಿಯನ್ನು ಮಾಡ್ಬೋದು. ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಿಡಿ, ಚೆನ್ನಾಗಾಗತ್ತೆ. ನೋಡ್ತಾ ಇದ್ರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತೇಳಿ. ರೈಸ್, ಮುದ್ದೆ, ಚಪಾತಿ, ರೊಟ್ಟಿ ಎಲ್ಲದರೊಂದಿಗೂ ಚೆನ್ನಾಗಾಗತ್ತೆ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.